ಶಾಹಿ ಪನ್ನೀರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನಿದು ಸ್ವೀಟ್ ಕಾರಣ ಖಾರ 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 ಒಂದು ಸ್ವೀಟ್ ಅಂದ್ರೆ ಇನ್ನೊಂದು ಖಾರ ಖಾರ ಈ ಶಾಹಿ ಪನ್ನೀರ್ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ ಪನ್ನೀರ್ ಹಸಿ ಮೆಣಸಿನಕಾಯಿ ಈರುಳ್ಳಿ ಮೊಸರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಏಲಕ್ಕಿ ಪುಡಿ ಶುಂಠಿ ಗರಂ ಮಸಾಲಾ ಹಚ್ಚಕಾರದ ಪುಡಿ ಇದು ಬೆಣ್ಣೆ ಉಪ್ಪು ಹಾಲು ಸೂಪರ್ ಹಾಗಾದ್ರೆ ಶುರು ಮಾಡೋಣ ಅಡಿಗೆನ ಖಂಡಿತ ಶುರು ಮಾಡೋಣ ಸ್ವಪ್ನ ಹಾ ಈಗ ಒಲೆ ಹಚ್ಚಾಯ್ತು ಬಾಣಲೆ ಇಟ್ಟಾಯ್ತು ಈಗ ಏನು ಮಾಡಬೇಕು ಈಗ ಮೊದಲಿಗೆ ಬೆಣ್ಣೆ ಹಾಕೋಬೇಕು ಈಗ ಈರುಳ್ಳಿ ಹಾಕುತ್ತಿದ್ದೀನಿ ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಟೊಮ್ಯಾಟೊ ಎಷ್ಟು ತಗೊಂಡಿದ್ದೀರಾ ಒಂದು ಒಂದು ಟೊಮ್ಯಾಟೊ ಶುಂಠಿ ಹಾಕಿದ್ದೀರಾ ಹ್ಮ್ ಈಗ ಇದನ್ನ ಹುರ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೇಕಾ ಹೌದು ಕಮಲ ಇದು ನಿಮ್ಮದೇ ಇನೋವೇಟಿವ್ ಐಡಿಯಾನ ಅಥವಾ ಅಮ್ಮ ಅಕ್ಕ ಫ್ರೆಂಡ್ಸ್ ಯಾರತ್ರಾದರೂ ಕೇಳಿ ಕಲ್ತ್ಕೊಂಡಿದ್ದಾ ಇದು ಲಲಿತಾ ಅಂತ ಫ್ರೆಂಡ್ ಇದ್ದಾರೆ ಮೇಡಂ ಅವರು ಹೇಳ್ಕೊಟ್ಟಿದ್ದೀರ ಈಗ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಸೋ ಇನ್ನೊಂದು ಬೌಲ್ ಇಟ್ಕೊಂಡು ಸಿಮ್ ಅಲ್ಲಿ ಇಟ್ಕೊಂಡು ಈಗ ಅದು ತಣ್ಣಗಾಗಬೇಕಲ್ಲ ಅಲ್ಲಿ ತನಕ ಇದನ್ನ ಬೆಣ್ಣೆನ ಇದರಲ್ಲಿ ಹಾಕುತ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡೆ ನಮ್ಮ ಆಪೋಸಿಷನ್ ಟೀಮ್ ಏನು ರೆಡಿ ಆಗಿಲ್ಲ ಗಲಾಟೆ ಮಾಡಬೇಕಾ ಬನ್ನಿ ಮೇಡಂ ಜೊತೆ ನೋಡಿ ಯಾವಾಗಲೂ ಗಲಾಟೆ ಮಾಡ್ತೀವಿ ನೆಮ್ಮದಿಯಾಗಿ ಮಾಡ್ಲಿ ಬಿಡಿ ಸೋ ಸ್ವೀಟ್ ಐ ಲವ್ ಯು ಥ್ಯಾಂಕ್ ಯು ಯಾಕೋ ಇದ್ದಕ್ಕಿದ್ದಂಗೆ ವಿದ್ಯೆಗೆ ಬಹಳ ಒಳ್ಳೆ ಬುದ್ಧಿ ಬಂದಿದೆ ಈಗ ಗೊತ್ತಾಯ್ತು ನಿಮ್ಮ ಫ್ರೆಂಡ್ ಲಲಿತಾ ಕಲಿಸ್ಕೊಟ್ರು ಅಂದ್ರಲ್ಲ ಇದೇ ತರದ ಸಿಮಿಲರ್ ಟೇಸ್ಟ್ ಇರೋಂಥದ್ದು ನಾನು ಒಂದ್ಸತಿ ಶ್ರೀನಗರಿಗೆ ಹೋಗಿದ್ದಾಗ ತಿಂದಿದ್ದೆ ಸಿಹಿ ಸಿಹಿ ಖಾರ ಖಾರ ಶ್ರೀನಗರ್ ಅಲ್ಲಿ ನಾನು ಇದನ್ನ ತಿಂದಿದ್ದು ನೆನಪು ಈ ತರಹದ್ದೊಂದು ಇದು ಮಸಾಲಾ ಬಿಸಿ ಇರೋದ್ರಿಂದ ಇದಕ್ಕೆ ನೀರು ಹಾಕೊಳ್ಳದೆ ಮೊಸರು ಹಾಕೊಳ್ತಿದ್ದೀನಿ ತಣ್ಣಗಾಗೋದಕ್ಕೆ ಈಗಿದು ತಣ್ಣಗಾಗಿದೆ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಸೋ ಈಗ ಇದಾಗಿದೆ ನಿಮ್ಮ ಮನೆಯಲ್ಲಿ ಯಾರಿಗೆ ಇಷ್ಟ ಆಯ್ತು ಇದು ನನ್ನ ಮಗಳು ತುಂಬಾ ಇಷ್ಟ ಮೇಡಮ್ ಪನ್ನೀರ್ ಅಂದ್ರೆ ಇದನ್ನ ಯಾವುದ್ರ ಜೊತೆ ತಿನ್ನಬಹುದು ರೈಸ್ ಜೊತೆಗಾ ಅಥವಾ ಚಪಾತಿ ಪುಲ್ಕಾ ಜೊತೆಗಾ ರೋಟಿ ಜೊತೆಗಾ ಹೇಗೆ ರೋಟಿ ಜೊತೆ ಚೆನ್ನಾಗಿರುತ್ತೆ ಬೆಣ್ಣೆ ಕಾದ್ಮೇಲೆ ರುಬ್ಕೊಂಡಂತ ಮಿಶ್ರಣವನ್ನ ಇದರಲ್ಲಿ ಹಾಕೋಬೇಕು ಇದೇ ತರದ ಸಿಮಿಲರ್ ಟೇಸ್ಟ್ ನಾನು ತಿಂದೆ ಅಂತ ಹೇಳಿದ್ನಲ್ಲ ಮಕ್ಕಿ ರೊಟ್ಟಿ ಜೊತೆ ಇದನ್ನ ತಿಂದಿದ್ದ ಮಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಒಂಥರ ಈ ತರ ಜೋಳ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಿ ಮಕ್ಕಿ ರೊಟ್ಟಿ ಜೊತೆ ಇದನ್ನ ತಿಂದಿದ್ದ ನೆನಪು ಶ್ರೀನಗರ್ ಅಲ್ಲಿ ನಾನು ಸ್ವಲ್ಪ ಈಗ ಕುದಿಯಕ್ ಶುರುವಾಯ್ತು ಸೊ ಈಗ ಗರಂ ಮಸಾಲ ಈಗ ಅಚ್ಚಕಾರದ ಹೌದು ಖಾರ ಮುಂದೆ ಮಾಡ್ತಾ ಇದ್ದೀರೋ ಸಿಹಿ ಮುಂದೆ ಮಾಡ್ತಾ ಇದ್ದೀರೋ ಈ ಪ್ರಿಪರೇಷನ್ ಅಲ್ಲಿ ಖಾರ ಮೀಡಿಯಂ ಆಗಿ ಇರುತ್ತೆ ಮೇಡಮ್ ಜಾಸ್ತಿ ನೀರಲ್ಲ ತೀರ ಕಡಿಮೆ ಓಕೆ ಕಮಲ ಈಗೇನ್ ಹಾಕಿದ್ದು ಈಗ್ಲಾ ಗರಂ ಮಸಾಲ ಚಿಲ್ಲಿ ಪೌಡರ್ ಅದಾದ್ಮೇಲೆ ಹಾಕಿದ್ದು ಏಲಕ್ಕಿ ಏಲಕ್ಕಿ ಪುಡಿನೂ ಈಗ್ಲೇ ಹಾಕಿ ಪುಡಿ ಹಾಕಿಲ್ಲ ಹಾಗೆ ಸ್ಮೆಲ್ ಗಮ ಗಮ ಅಂತೀರ ಸೊ ಈಗ ಇದಾಯ್ತು ಪನ್ನೀರ್ ಹಾಕ್ತಿದ್ದೀನಿ ಇದನ್ನ ಫ್ರೈ ಎಲ್ಲ ಏನು ಮಾಡ್ಕೊಂಡಿಲ್ಲ ಇಲ್ಲ ಏನೂ ಇಲ್ಲ ಹಾಗೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಸೊ ಇದೆಲ್ಲ ಹಾಕೊಂಡಾಯ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಕುದಿ ಬಂದ್ರೆ ಸಾಕಾ ಅಥವಾ ಒಂದ್ ಎರಡ್ ಮೂರು ಕುದಿ ಬರ್ಬೇಕಾ ಅದೇ ಮಸಾಲಾ ಸ್ಮೆಲ್ ಹೊರಗೋಗ್ಬೇಕು ಈಗಾಗಲೇ ನೀವು ಹುರ್ಕೊಂಡಿದ್ದೀರಲ್ವಾ ಮಸಾಲೆಯನ್ನ ಸೊ ಈಗ ಹಾಲನ್ನ ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಲು ಒಡೆಯಲ್ವಾ ಇಲ್ಲ ಅದಕ್ಕೆ ಲಾಸ್ಟ್ ಅಲ್ಲಿ ಹಾಕೋತಿರೋದು ಈಗ ಬೋಲ್ಗೆ ಹಾಕೋಬೇಕು ಇದಾಯ್ತು ಈಗ ಈಗ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಬಳಸ್ತಿದ್ದೀನಿ ಇದು ಪನ್ನೀರು ಅಂದ್ರೆ ತುರ್ದಿಟ್ಕೊಂಡಿರುವಂಥದ್ದು ಸೊ ಅಲಂಕಾರಕ್ಕಿಟ್ರೆ ತುಂಬಾ ಪನ್ನೀರ್ ಅಲಂಕಾರಕ್ಕೆ ಸ್ವಪ್ನ ಶಾಹಿ ಪನ್ನೀರ್ ರೆಡಿ ಬಿಸಿ ಬಿಸಿಯಾದ ಶಾಹಿ ಪನ್ನೀರ್ ಸಿದ್ಧವಾಯ್ತು ಶಾಹಿ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು ಪನ್ನೀರ್
ಮೊಸರು, ಟೊಮ್ಯಾಟೊ, ಶುಂಠಿ, ಹಸಿಮೆಣಸಿನಕಾಯಿ, ಏಲಕ್ಕಿ, ಗರಂ ಮಸಾಲೆ ಪುಡಿ, ಒಣಮೆಣಸಿನ ಪುಡಿ, ಹಾಲು, ಬೆಣ್ಣೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಪ್ಯಾನ್ಗೆ ಬೆಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ, ಮೊಸರು ಹಾಕಿ ರುಬ್ಬಿಕೊಳ್ಳಬೇಕು. ನಂತರ ಮತ್ತೊಂದು ಪಾತ್ರೆಗೆ ಬೆಣ್ಣೆ, ರುಬ್ಬಿಕೊಂಡ ಮಿಶ್ರಣ, ಗರಂ ಮಸಾಲ, ಒಣಮೆಣಸಿನ ಪುಡಿ, ಏಲಕ್ಕಿ, ಪನ್ನೀರ್, ಉಪ್ಪು, ಹಾಲು ಹಾಕಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ತುರಿದ ಪನ್ನೀರ್ನಿಂದ ಅಲಂಕರಿಸಿದ್ರೆ ಶಾಹಿ ಪನ್ನೀರ್ ಸವಿಯಲು ಸಿದ್ಧ. Oh.